ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮತ್ತೋಡು ಹೋಬಳಿಯ ಹೊಸತಿಮ್ಮಪ್ಪನಹಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು 35 ವರ್ಷಗಳಿಂದಲೂ ಕೂಡ ಹೊಸತಿಮ್ಮಪ್ಪನಹಟ್ಟಿ ಗ್ರಾಮದಲ್ಲಿ ಗೊಲ್ಲ ಸಮಾಜದ ಮುಖಂಡರು ಬಹಳ ವಿಶೇಷವಾಗಿ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾ ಬಂದಿದ್ದಾರೆ. ಊರಿನ ಪ್ರಮುಖ ಬೀದಿಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಶ್ರೀಕೃಷ್ಣನ ಮೂರ್ತಿಯನ್ನು ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು. ಭವ್ಯವಾದ ಹೂವಿನ ಪಲ್ಲಕ್ಕಿಯಲ್ಲಿ ಶ್ರೀಕೃಷ್ಣನ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಶ್ರೀಕೃಷ್ಣನ ಭಾವಚಿತ್ರವನ್ನು ಹೊತ್ತ ಮೆರವಣಿಗೆಯು ಹೊಸತಿಮ್ಮಪ್ಪನಹಟ್ಟಿಯಿಂದ ಪ್ರಾರಂಭವಾಗಿ ನಾಗತಿಹಳ್ಳಿ, ಹಳೆ ತಿಮ್ಮಪ್ಪನಹಟ್ಟಿ, ಅಗಸರಹಳ್ಳಿ ಮಾರ್ಗವಾಗಿ ಸಾಗಿತು. ಮೆರವಣಿಗೆಯಲ್ಲಿ ಯುವಕರು ಕೇಸರಿ ಶಾಲು ಮತ್ತು ಕೇಸರಿ ಟೀಶರ್ಟ್ ಧರಿಸಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು. ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಹಾಗೂ ಯುವಕರು ಭಾಗವಹಿಸಿ ಶ್ರೀಕೃಷ್ಣ ಪರಮಾತ್ಮನ ವಿವಿಧ ಸಂಗೀತದ ಹಾಡುಗಳಿಗೆ ನರ್ತನ ಮಾಡಿದರು. ಊರಿನ ಹೆಣ್ಣು ಮಕ್ಕಳು ಮತ್ತು ಯುವತಿಯರು ಸಿಂಗಾರಗೊಂಡು ಮೆರವಣಿಗೆಯಲ್ಲಿ ಸಾಗಿ ಬಂದಿದ್ದು ಬಹಳ ವಿಶೇಷವಾಗಿತ್ತು ಹಾಗೂ ಬಹಳ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಶ್ರೀಕೃಷ್ಣ ಪರಮಾತ್ಮನ ಒಂದು ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಮಗೆ ಯಾದವ ಕುಲದಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಹೆಮ್ಮೆ ಆಗ್ತೈತೆ. ತುಂಬಾ ಬೆಳಗ್ಗೆಯಿಂದ ಬಂದು ಮಳೆ ಎಲ್ಲ ನೆನ್ಕೊಂಡು ಇಷ್ಟೊತ್ತು ಆಚರಿಸಿದ್ರು ನಮಗೆ ಮನೆಗೆ ಹೋಗೋಕೆ ಸಾಕು ಅಂತಾನೆ ಅನಿಸ್ತಿಲ್ಲ. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ, ಆಯಸ್ ಕೊಟ್ಟು ಕಾಪಾಡಲಿ, ಐಶ್ವರ್ಯನೂ ಕೊಟ್ಟು ಕಾಪಾಡಲಿ. ಮತ್ತು ನಾಡಿನಲ್ಲೆಲ್ಲೇ ಮಳೆ ಆಗಿ ತುಂಬ ಹಾನಿಯಾಗೈತೆ, ಎಲ್ರಿಗೂ ನಷ್ಟ ಆಗೈತೆ. ನಾನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಳ್ಳೋದು ಏನಂದರೆ ಈ ಮಳೆನ ಸ್ವಲ್ಪ ಕಮ್ಮಿ ಮಾಡಿ, ಅನಾಹುತ ಕಮ್ಮಿ ಮಾಡಪ್ಪ, ಎಲ್ಲರನ್ನೂ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಳ್ತೀನಿ. ಊರಿನೆಲ್ಲೆಡೆ ಸಡಗರ ಸಂಭ್ರಮ ಮನೆ ಮಾಡಿದ್ದ ಈ ಸಂದರ್ಭದಲ್ಲಿ ಊರಿನ ಯುವಕರು ಹಾಗೂ ಮುಖಂಡರಾದ ಮಂಜುನಾಥ ಇ, ಅರುಣ್ ಕುಮಾರ್ ಕೆ, ಹರೀಶ್, ಚಿಕ್ಕಣ್ಣ ಆರ್, ತಿಮ್ಮಯ್ಯ ವಿ, ನಾಗು ಮನಸು, ವಿಜಯ್ ಕುಮಾರ್, ಶಿವು, ಅಪ್ಪು, ಪಾರ್ಥ ಯಾದವ್, ಲೋಕಣ್ಣ, ಸೀನಪ್ಪ ಹಾಗೂ ಮುಂತಾದ ಯುವಕರು ಭಾಗವಹಿಸಿದ್ದರು. ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿ, ಇದೇನು ಹೊಸದುರ್ಗ ತಾಲೂಕು ಹೊಸತಿಮ್ಮಪ್ಪನಹಟ್ಟಿ ಗ್ರಾಮದಲ್ಲಿ 35ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಮೆರವಣಿಗೆ ಆಯಿತು. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.